ಅದೇ ಅಭ್ಯಾಸ ಟೂ ಪಾಯಿಂಟ್ ಫೋರ್ದಲ್ಲಿ ಆರನೇ ಮತ್ತು ಏಳನೇ ಲೆಕ್ಕಗಳನ್ನು ಇಲ್ಲಿ ದಾಖಲಿಸಿ ಆರನೇ ಲೆಕ್ಕಕ್ಕೆ ನಾನು ಉತ್ತರವನ್ನು ಕೊಡವಯಸ್ತಾ ಇದ್ದೀನಿ ಈಗ ಸಮರ ಸಮರ ವಿಸ್ತೀರ್ಣಗಳ ಬಗ್ಗೆ ಮೇಲಿನ ಈ ಲೆಕ್ಕಗಳನ್ನು ನಾವು ಪರಿಗಣಿಸೋಣ ಆರು ಮತ್ತು ಅಭ್ಯಾಸ ಟೂ ಪಾಯಿಂಟ್ ಫೋರ್ ಆರು ಮತ್ತು ಏಳು ಲೆಕ್ಕಗಳು ಆರನೇ ಲೆಕ್ಕವನ್ನು ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ಎರಡು ಸಮರೂಪ ತ್ರಿಕೋನಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಮಧ್ಯ ರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿರಿ ಅಂತ ಈ ಲೆಕ್ಕ ಈ ಲೆಕ್ಕಕ್ಕೆ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಈಗ ಇವೆರಡು ಸಮರೂಪ ತ್ರಿಕೋನಗಳನ್ನು ನಾನು ಪರಿಗಣಿಸ್ತಾ ಇದ್ದೀನಿ ಎ ಬಿ ಸಿ ಡಿ ಇ ಎಫ್ಗಳ ಇವು ಕೊಟ್ಟಂಥ ಸಂಗತಿಯನ್ನು ಇವೆರಡೂ ಸಮರೂಪ ಆಗ್ತವೆ ಅಂದರೆ ಸಮರೂಪ ಅಂದರೆ ಅವುಗಳ ಬಾಹು ಎ ಬಿ ಬೈ ಡಿ ಮತ್ತು ಬಿ ಸಿ ಬೈ ಇ ಎಫ್ ಮತ್ತು ಎ ಸಿ ಬೈ ಡಿ ಎಫ್ಗಳ ಅನುಪಾತಕ್ಕೆ ಸಮ ಇರ್ತವೆ ಅದನ್ನು ನಾನು ಒಂದಂತ ಕರ್ಕೋತಾ ಇದ್ದೀನಿ ಈಗ ನಾವು ಸಾಧನೆ ಏನು ಮಾಡ್ಬೇಕಂದ್ರೆ ಇದರ ವಿಸ್ತೀರ್ಣ ಇದರ ವಿಸ್ತೀರ್ಣಗಳ ಅನುಪಾತ ಎಲ್ ಸ್ಕ್ವೇರ್ ಮತ್ತು ಡಿ ಎಂ ಸ್ಕ್ವೇರ್ಕ್ ಸಮ ಎಲ್ಲಿದಾವೆ ಅವು ಎಲ್ ಮತ್ತು ಡಿ ಎಂ ಅವುಗಳು ಮಧ್ಯರೇಖೆಗಳು ಅಂತ ನಮಗೆ ಕೊಡಲಾಗಿದೆ ಆದ್ದರಿಂದ ನಾವು ರಚನೆಯನ್ನ ಮಾಡಿಕೊಳ್ಬೇಕಾಗುತ್ತ ಈ ಎಲ್ ಎ ಎಲ್ ಬಿ ಸಿಗೆ ಲಂಬ ಮತ್ತು ಡಿ ಎಂ ಇ ಎಫ್ ಕ ಲಂಬವನ್ನು ಎಳೆಯಲಾಗಿದೆ ಈಗ ನಾನು ಸಾಧನೆಯನ್ನ ಬರಿತಾ ಇದ್ದೀನಿ ಸಾಧನೆ ತ್ರಿಕೋನ ಎ ಎಲ್ ಡಿ ಮತ್ತು ತ್ರಿಕೋನ ಡಿ ಎಂಇ ಎಲ್ ಬಿ ಡಿ ಎಂ ಇಗಳನ್ನು ನಾವು ಪರಿಶೀಲಿಸೋಣ ಇವುಗಳಲ್ಲಿ ಏನದ ಅಂತಂದ್ರೆ ಕೋನ ಎ ಬಿ ಎಲ್ ಈಕ್ವಲ್ ಟು ಕೋನ ಡಿ ಇ ಎಂ ಯಾಕೆ ಎ ಬಿ ಎಲ್ ಡಿ ಇ ಎಮ್ ಎರಡು ಒಂದಕ್ಕೊಂದು ಸಮಯ ಆತದವ ಅಂತಂದ್ರೆ ದತ್ತ ಕೊಟ್ಟಂತಹ ಸಂಗತಿ ಏನು ಅಂತಂದ್ರೆ ತ್ರಿಕೋನ ಎ ಬಿ ಸಿ ಯು ಯಾವ ತ್ರಿಕೋನಕ್ಕೆ ತ್ರಿಕೋನ ಡಿ ಇ ಎಫ್ಗೆ ಸಮಾಂತರ ಇದ್ದ ಕಾರಣ ಇವುಗಳು ಸಮಕೋನಿಯಗಳು ಆದ್ದರಿಂದ ಸಮಕೋನಿಯಗಳು ಸಾರಿ ಸಮಕೋನಿಯಗಳು ಕೋಣೆಯು ಇವುಗಳು ಅಂದ್ರೆ ಸಮಕೋನ ತ್ರಿಕೋನ ಆಗ್ತಾವ ಹಾಗೂ ಕೋನ ಎಲ್ ಬಿಜ್ ಈಕ್ವಲ್ ಟು ಕೋನಾ ಡಿ ಎಂಇ ಯಾಕಂದ್ರೆ ಎಲ್ ಬಿ ಮತ್ತು ಡಿ ಎಂಇ ಇವುಗಳು ತೊಂಬತ್ತು ಅಂಶಗಳ ಕೋನಗಳಾಗಿವೆ ಯಾಕಂದ್ರೆ ಇವುಗಳು ಲಂಬವಾಗಿವೆ ತೊಂಬತ್ತು ಅಂಶಗಳ ಕೋನ ಯಾಕಂದ್ರೆ ತೊಂಬತ್ತು ಅಂಶ ಲಂಬವಾಗಿವೆ ಇದು ಯಾವುದರಿಂದ ರಚನೆಯ ಮುಖಾಂತರ ರಚನೆಯ ಮುಖಾಂತರ ಆದ್ದರಿಂದ ನಮಗೆ ಏನು ನಾವು ಕನ್ಕ್ಲೂಷನ್ ಮಾಡಬಹುದಂದ್ರ ನಿರ್ಧರಿಸಬಹುದು ಅಂದ್ರೆ ಆದ್ದರಿಂದ ತ್ರಿಕೋನ ಎಲ್ ಬಿ ಮತ್ತು ಡಿ ಎಮ್ ಇಗಳು ಸಮಕೋ ಸಮರೂಪ ತ್ರಿಕೋನ ಯಾಕಂದರೆ ಖೋ ಖೋ ನಿರ್ಧಾರಕ ಗುಣ ಎರಡು ಕೋನಗಳು ಸಮ ಅದಾವೆ ಆದ್ದರಿಂದ ಅವುಗಳು ಸಮಕೋನೆಯ ಇವುಗಳು ಸಮಕೋ ಸಮರೂಪ ತ್ರಿಕೋನಗಳು ಆದ್ದರಿಂದ ಸಮರೂಪ ತ್ರಿಕೋನಗಳಾದ್ದರಿಂದ ಅವುಗಳ ಅನುರೂಪ ಬಾಹುಗಳ ಅನುಪಾತ ಒಂದಕ್ಕೊಂದು ಸಮ ಇರ್ತವೆ ಅಂದರೆ ಎ ಎಲ್ ಬೈ ಡಿ ಎಮ್ ಈಕ್ವಲ್ ಟು ಎ ಬಿ ಬೈ ಡಿ ಇ ಈಕ್ವಲ್ ಟು ಬಿ ಎಲ್ ಬೈ ಇ ಎಮ್ ಬಿ ಎಲ್ ಬೈ ಇ ಎಮ್ ಅಂದ್ರೆ ಎರಡು ಅಂತ ನಾನು ಕರ್ಕೋತಾ ಇದ್ದೀನಿ ಮತ್ತು ಈ ಒಂದು ಮತ್ತು ಎರಡರಿಂದ ಎಲ್ ಬೈ ಡಿ ಎಮ್ ಈಕ್ವಲ್ ಟು ಬಿ ಸಿ ಬಿ ಸಿ ಬೈ ಇ ಎಫ್ ಯಾಕಾಗತ್ತಂದ್ರೆ ಒಂದರಿಂದ ಎ ಬಿ ಬೈ ಡಿ ಇಕ್ವಲ್ ಟು ಬಿ ಸಿ ಬೈ ಇ ಎಫ್ ಎ ಬಿ ಬೈ ಡಿ ಇ ಬದಲಾಗಿ ನಾನು ಬಿ ಸಿ ಬೈ ಇ ಎಫ್ ಅಂತ ಬರ್ಕೋತಾ ಇದ್ದೀನಿ ಇದನ್ನು ಮೂರು ಅಂತೀನಿ ಈಗ ಏನು ಅಂತಂದ್ರೆ ವಿಸ್ತೀರ್ಣ ತ್ರಿಕೋನ ಎ ಬಿ ಸಿ ಯ ವಿಸ್ತೀರ್ಣ ಮತ್ತು ತ್ರಿಕೋನ ಡಿ ಇ ಎಫ್ಗಳ ವಿಸ್ತೀರ್ಣ ಏನಾಗುತ್ತಾ ಅಂದ್ರೆ ಈಗ ನಾನು ಯಾವುದು ಸೂತ್ರವನ್ನ ಉಪಯೋಗಿಸಿ ಬರಿತಾ ಇದ್ದೀನಿ ಬಿ ಸಿ ಗುಂಡ್ಲೆ ಎಲ್ ಯಾಕಂದರೆ ಎಲ್ ಅದು ಲಂಬ ಆಗೈತೆ ಈಗ ನೋಡಿ ಇದು ಒನ್ ಬೈ ಟು ಇಂಟು ಇ ಎಫ್ ಗುಂಡ್ಲೆ ಡಿ ಎಮ್ ಹೌದಾ ಇದು ಒನ್ ಬೈ ಟೂ ಒನ್ ಬೈ ಟೂ ಹೋತು ಈಗ ಬಿ ಸಿ ಬೈ ಇ ಎಫ್ ಅದಲ್ಲ ಇದು ಬಿ ಸಿ ಬೈ ಇ ಎಫ್ ಗುಂಡ್ಲೆ ಎಲ್ ಬಾಯ್ ಈ ಥರ ಬಿಡಿಸಿ ಬರ್ಕೋತಾ ಇದ್ದೀನಿ ಡಿ ಎಂ ಇದು ಏನಾಗತ್ತೆ ನೋಡಿ ಬಿ ಸಿ ಬೈ ಇ ಎಫ್ ಬಿ ಸಿ ಎ ಎಲ್ ಬೈ ಡಿ ಎಮ್ ಅದನ್ನು ನಾನು ಬದಲಿಸ್ತಾ ಇದ್ದೀನಿ ಎ ಎಲ್ ಬೈ ಡಿ ಎಮ್ ಗುಂಡ್ಲೆ ಎಲ್ ಬೈ ಡಿ ಎಂ ಇದೀಗ ಬದಲಿಸಿದೆವು ಅಂತಂದ್ರೆ ಮೂರರಿಂದ ಮೂರನೇ ಸಮೀಕರಣದಿಂದ ನಾನು ಬದಲಿಸ್ತಾ ಇದ್ದೀನಿ ಈಗ ನೋಡಿ ಏನಾಯ್ತು ಎ ಎಲ್ ಸ್ಕ್ವರ್ ಬಾಗಿಲೇ ಡಿ ಎಂ ಸ್ಕ್ವೇರ್ ಅಂದ್ರ ಆ ಲಂಬಗಳ ವರ್ಧಗಳ ಅನುಪಾತಕ್ಕೆ ವಿಸ್ತೀರ್ಣಗಳ ಅನುಪಾತಗಳು ಸಮ ಅಂತ ನಾವು ಸಿದ್ಧ ಮಾಡಿದಂತಾಯಿತು